ಕಾಂಗ್ರೆಸ್ ಯಾವ ರೀತಿ ತಯಾರಿ ನಡೆಸ್ತಾ ಇದೆ, ಯಾವ ರೀತಿ ಟಿಕೆಟ್ ಫೈಟ್ ಇದೆ, ಅದನ್ನ ಯಾವ ರೀತಿ ಇಲ್ಲಿ ಸರಿಹೊಂದಿಸ್ತಾರೆ, ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದ್ದಾವೆ. 2023 ರ ಸಾರ್ವತ್ರಿಕ ಚುನಾವಣೆಗೆ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಫೈಟ್ಗೆ ಎಐಸಿಸಿ ಅಂತಿಮ ಒಂದು ಕಸರತ್ತು ಕೂಡ ಮಾಡ್ತಾ ಇದೆ, ಸರ್ಕಸ್ ನಡೆಸ್ತಾ ಇದೆ. ನಾಳೆ ಛತ್ತೀಸ್ಗಢದಲ್ಲಿ ಎಐಸಿಸಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ. ಏನು ಈ ಮೀಟಿಂಗ್ ಮಹತ್ವ? ಮೊದಲ ಶಾರ್ಟ್ ಲಿಸ್ಟ್ಗೆ ಖರ್ಗೆ ಅವರ ಮುದ್ರೆ ಅಧಿಕೃತವಾಗಿ ಬೀಳುತ್ತಾ? ಯಾರಿಗೆಲ್ಲ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಬಹುದು ಅನ್ನುವ ಲೆಕ್ಕಾಚಾರವೇ ಬಹಳ ಜಟಿಲವಾಗಿದೆ. ಬಹಳ ಪರ್ಮಿಟೇಷನ್ ಕಾಂಬಿನೇಷನ್ ಅಳೆದು ತೂಗಿ ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಕೈ ಸೇರಿದೆ, ಸ್ಕ್ರೀನಿಂಗ್ ಕಮಿಟಿ ರಿಪೋರ್ಟ್, ರಾಜ್ಯ ನಾಯಕರ ಜೊತೆ ಪ್ರತ್ಯೇಕ ಸಭೆಯನ್ನು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಡೆಸಲಿದ್ದಾರೆ. ಅಂತಿಮವಾಗಿ ಸಭೆ ನಡೆಸಿ ಟಿಕೆಟ್ ಅಂತಿಮಗೊಳಿಸಲಿದ್ದಾರೆ, ಫೈನಲ್ ಮಾಡಲಿದ್ದಾರೆ ಅನ್ನುವ ನಿರೀಕ್ಷೆ ಇದೆ. ಪ್ರಮುಖವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಸುರ್ಜೆವಾಲಾ, ಕೆ ಸಿ ವೇಣುಗೋಪಾಲ್, ಎಂ ಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ವಿ ಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ, ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ಮಹತ್ವವನ್ನ ಪಡೆದುಕೊಂಡು ಒಂದು ಚರ್ಚೆಯನ್ನು ಕೂಡ 1-to-1 ಮೀಟಿಂಗ್ ಈಗಾಗಲೇ ನಡೆಸಿ ಆಗಿದೆ. ಈಗ ಮತ್ತೆ ಛತ್ತೀಸ್ಗಢದಲ್ಲಿ ನಡೆಯುವಂತಹ ಈ ಒಂದು ಮೀಟಿಂಗ್ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಬಹಳ ಕ್ಯೂರಿಯಾಸಿಟಿಯಿಂದ ಕೂಡಿದೆ. ಯಾಕಂತ ಹೇಳಿದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ, ನಮ್ಮ ನಾಳುವ ಶಾಸಕರು ಯಾರಾಗಬಹುದು ಅನ್ನುವ ಜನರ ಕುತೂಹಲಕ್ಕೆ ಯಾವ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ. ಹಾಗಾಗಿ ಚುನಾವಣೆಗೆ ಯಾರು ಹುರಿಯಾಳು, ಯಾರು ರಣಕಲಿ ಅನ್ನುವ ಒಂದು ನಿರೀಕ್ಷೆಗೆ ತೆರೆ ಬೀಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ಪಕ್ಷಗಳಲ್ಲೂ ಕೂಡ ಈ ಟಿಕೆಟ್ ಫೈಟ್ ಅನ್ನೋದು ಇದ್ದೇ ಇರುತ್ತೆ. ಇದು ಬಹಳ ಸುಲಭವಾದಂಥ ವಿಚಾರ ಅಲ್ಲ ಟಿಕೆಟ್ ಘೋಷಣೆ ಮಾಡೋದು. ಯಾಕಂತ ಹೇಳಿದ್ರೆ ಹಲವು ಆಕಾಂಕ್ಷೆಗಳಿರ್ತಾರೆ, ತಮ್ಮದೇ ಆದಂಥ ಅಭಿಪ್ರಾಯಗಳಿರುತ್ತವೆ, ಅವ್ರದ್ದೇ ಆದಂಥ ಸಮುದಾಯ ಇರುತ್ತೆ, ಅವ್ರದ್ದೇ ಆದಂಥ ಕೊಡುಗೆಗಳಿರುತ್ತವೆ, ಅವ್ರದ್ದೇ ಆದಂಥ ಅಭಿಮಾನಿಗಳನ್ನು ಹೊಂದಿರ್ತಾರೆ. ಹೀಗೆ ಆಕಾಂಕ್ಷೆಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಇಲ್ಲಿ ಯಾವ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು, ಅಫ್ಕೋರ್ಸ್ ಗೆಲುವೊಂದೇ ಮಾನದಂಡ ಆಗಿರುತ್ತೆ, ಇಲ್ಲಿ ಯಾವ್ಯಾವ ನಾಯಕರು ಯಾವ ರೀತಿ ಲಾಬಿ ನಡೆಸಿದ್ದಾರೆ, ಏನು ಕತೆ, ಹೀಗೆ ಅನೇಕ ಪ್ರಶ್ನೆಗಳನ್ನು ಅಳೆದು ತೂಗಿ ಪರ್ಮಿಟೇಷನ್ ಕಾಂಬಿನೇಷನ್ನ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ಸಾಧ್ಯತೆ ಇದೆ. ನಾಳೆ ಒಂದು ಫಸ್ಟ್ ಲಿಸ್ಟ್ ಹೊರಗೆ ಬರೋ ಒಂದು ಸಾಧ್ಯತೆ ಇದೆ. ಇದು 2023 ರ ಚುನಾವಣೆಗೆ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಒಂದು ತಯಾರಿಗಳಲ್ಲಿ ಒಂದಾಗಿದೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.